ವೀಕ್ಷಕರೇ, ನಾಳೆ ಶನಿವಾರ ನಿಮ್ಮ ಉಚಿತ ಅನ್ನಭಾಗ್ಯ ಯೋಜನೆಯ ಇಲ್ಲಿ ಮಾರ್ಚ್ ತಿಂಗಳ ಹಣ ನಿಮಗೆ ಬಿಡುಗಡೆ ಆಗಿರುವಂಥದ್ದು. ಇದ್ರ ಜೊತೆಗೇ ಫೆಬ್ರವರಿ ತಿಂಗಳಿನ ಉಚಿತ ಅಕ್ಕಿ ಹಣ ನಿಮಗೆ ನಾಳೆ ಯಾವ ಯಾವ ಜಿಲ್ಲೆಗಳಿಗೆ ಇದು ಜಮೆ ಆಗುತ್ತೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ನಿಮ್ಮ ಉಚಿತ ಅಕ್ಕಿ ಹಣದಲ್ಲಿ ಎರಡು ಬದಲಾವಣೆಗಳು ಕೂಡ ಆಗಿದ್ದಾವೆ. ಸಿ ಇವೆಲ್ಲವನ್ನು ಕೂಡ ನಾನು ನಿಮಗೆ ಇದು ಒಂದೇ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ವೀಕ್ಷಕರೇ, ಆದಷ್ಟು ಈ ವಿಡಿಯೋನ ಯಾರ್ಯಾರು ಇವಾಗ ಕ್ಲಿಕ್ ಮಾಡಿ ನೋಡ್ತಾ ಇದ್ದೀರಾ, ಸೊ ಪ್ರತಿಯೊಬ್ಬರು ಕೂಡ ಕೊನೆ ತನಕ ವಾಚ್ ಮಾಡಿ. ಯಾಕಂತಂದರೆ ನಾನು ನಿಮಗೆ ಹೇಳೋದು ಅರ್ಥ ಆಗಬೇಕು ಅಂತಂದರೆ, ನಿಮ್ಮ ಅನ್ನಭಾಗ್ಯ ಯೋಜನೆಗೆ ಯಾವುದೇ ರೀತಿ ಡೌಟ್ಸ್ಗಳು ಇರಬಾರ್ದು ಅಂತಂದರೆ, ಯಾವುದೇ ರೀತಿ ಸಮಸ್ಯೆ ಇರಬಾರ್ದು ಅಂತಂದರೆ ನಾನು ಹೇಳೋದನ್ನು ನೀವು ಪಾಲಿಸಲೇಬೇಕು. ಹಾಗಾಗಿ ಇವಾಗ ಸಾಕಷ್ಟು ಜನರಿಗೆ ನಾನು ಹೇಳೋದು ಹೆಲ್ಪ್ಫುಲ್ ಆಗಿದೆ, ಸೊ ನಿಮಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಆದಷ್ಟು ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ. ನಿಮ್ಮ ಉಚಿತ ಅಕ್ಕಿ ಹಣ ಅಂತಂದರೆ ಮಾರ್ಚ್ ತಿಂಗಳ ಉಚಿತ ಅಕ್ಕಿ ಹಣ ಇದು ನಿನ್ನೆ ಬಿಡುಗಡೆ ಆಗಿರುವಂಥದ್ದು. ಹೌದು ವೀಕ್ಷಕರೇ, ನಾನು ಇವಾಗಲೇ ಒಂದು ವಿಡಿಯೋನು ಕೂಡ ಮಾಡಿ ನಿಮಗೆ ತಿಳಿಸಿದ್ದೆ, ಮಾರ್ಚ್ ತಿಂಗಳ ಉಚಿತ ಅಕ್ಕಿ ಹಣ ಇವಾಗಲೇ ಬಿಡುಗಡೆ ಆಗಿದೆ. ನಾನು ಹೇಳಿದೆ ಇದು ಬಿಡುಗಡೆ ಆಗಿದೆ, ಆದರೆ ಇನ್ನೂ ಕೂಡ ಇದು ಕ್ರೆಡಿಟ್ ಆಗಿಲ್ಲ ಅಂತ. ಹೌದು ವೀಕ್ಷಕರೇ, ಜೊತೆಗೆ ಇವಾಗ ಫೆಬ್ರವರಿ ತಿಂಗಳಿಂದ ಉಚಿತ ಅಕ್ಕಿ ಹಣ ಬಂದಿಲ್ಲ ಅಂತ ಸಾಕಷ್ಟು ಜನರು ಕಾಮೆಂಟ್ ಮಾಡಿದರು. ಸೊ ಇವ್ರಿಗೆಲ್ಲರಿಗೂ ಕೂಡ ಒಂದು ಸೊಲ್ಯೂಷನನ್ನು ನಾನು ಇವಾಗ ತೊಗೊಂಡು ಬಂದಿದ್ದೇನೆ. ಸೊ ನಿಮಗೆಲ್ಲರಿಗೂ ಕೂಡ ಅಪ್ಡೇಟು ಈ ವಿಡಿಯೋದಲ್ಲೇ ಸಿಗ್ತಾ ಹೋಗುತ್ತೆ. ವೀಕ್ಷಕರೇ, ನೀವು ಮಾಡಬೇಕಾಗಿರೋದು ಇಷ್ಟ, ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಬಹುದು. ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡ್ತೇವೆ, ಯಾವುದೇ ರೀತಿ ಬೇಡದ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ. ಸೊ ನೀವೆಲ್ಲರೂ ಕೂಡ ನಮ್ಮ ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ 101% ಯೂಸ್ಫುಲ್ ಆಗೇ ಆಗುತ್ತೆ ಅಂತ ನಿಮಗೆ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದೇನೆ. ವೀಕ್ಷಕರೇ, ಅದೇ ರೀತಿ ಯಾರ್ಯಾರು ಈ ವಿಡಿಯೋನ ನೋಡಿಬಿಟ್ಟು ಇನ್ನೂ ಕೂಡ ಲೈಕ್ ಮಾಡ್ತಾ ಇಲ್ಲ, ಬರೀ ವಿಡಿಯೋನ ನೋಡ್ತಾ ಇದ್ದೀರಾ, ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ವೀಕ್ಷಕರೇ, ನಾವು ಕೂಡ ಒಂದು ವಿಡಿಯೋ ಮಾಡಬೇಕು ಅಂತಂದರೆ ಸಾಕಷ್ಟು ಶ್ರಮ ಪಟ್ಟಿರ್ತವೆ. ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ಮಾತ್ರ ನಾವು ನಿಮ್ಮಿಂದ ಲೈಕ್ಸನ್ನು ಬಯಸ್ತವೆ. ಸೊ ನೀವು ಏನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಈ ವಿಡಿಯೋಕ್ಕೆ ಲೈಕ್ಸ್ ಮಾಡಿ, ಬಿಕಾಸ್ ನಾವು ನಮ್ಮ ಶ್ರಮವನ್ನು ನಿಮ್ಮ ಲೈಕ್ಸ್ ಮುಖಾಂತರ ಮರೆಯಾಗುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ಓಕೆ ವೀಕ್ಷಕರೇ, ಇವಾಗ ತಡ ಮಾಡೋದು ಬೇಡ, ನೇರವಾಗಿ ವಿಷಯಕ್ಕೆ ಬಂದುಬಿಡ್ತಾನೆ. ಈ ಮಾರ್ಚ್ ತಿಂಗಳ ಉಚಿತ ಅಕ್ಕಿ ಹಣ ನಿಮಗೆ ನಿನ್ನೆ ಇದು ಬಿಡುಗಡೆ ಆಗಿರುವಂಥದ್ದು, ಬಟ್ ಬಿಡುಗಡೆ ಆಗಿದೆ. ಆದರೆ ವೀಕ್ಷಕರೇ, ಇಲ್ಲಿ ಇವರು ಎರಡು ಬದಲಾವಣೆಗಳನ್ನು ಜಾರಿಗೆ ಮಾಡಿರುವಂಥದ್ದು. ಸೊ ನಾನು ನಿಮಗೆ ತಿಳಿಸಿದ್ದೇನೆ, ಆದರೆ ಆ ಬದಲಾವಣೆಗಳು ಅಲ್ಲ. ಸೊ ಇವು ಬೇರೆ ಬದಲಾವಣೆಗಳು, ಈ ಎರಡು ಬದಲಾವಣೆಗಳನ್ನು ನೀವು ಪಾಲಿಸಲೇಬೇಕು. ಜೊತೆಗೆ ನಿಮಗೆ ಈ ಫೆಬ್ರವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬಂದಿಲ್ಲ ಅಂತ ಸಾಕಷ್ಟು ಜನರು ಕಂಪ್ಲೇಂಟ್ ಮಾಡ್ತಾ ಇದ್ರಿ, ಕೆಳಗಡೆ ಕಾಮೆಂಟ್ ಕೂಡ ಮಾಡ್ತಾ ಇದ್ರಿ. ಹಾಗಾಗಿ ನಾನು ಇದ್ರ ಬಗ್ಗೆ ರಿಸರ್ಚ್ ಮಾಡಬೇಕು ಅಂತ ನಿನ್ನೆಯಿಂದನೂ ಕೂಡ ರಿಸರ್ಚ್ ಮಾಡಿದೆ. ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ ಉಚಿತ ಅಕ್ಕಿ ಹಣ ಯಾವುದೋ ಫೆಬ್ರವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಕೇವಲ ಇಲ್ಲಿ 40-45% ಫಲಾನುಭವಿಗಳಿಗೆ ಮಾತ್ರ ಬಂದಿದೆ ಅಂತಲೇ ಹೇಳಬಹುದು. ಇನ್ನು ಉಳಿದಿರುವಂತಹ 50%+ ಫಲಾನುಭವಿಗಳಿಗೆ ಇದು ಯಾವುದೇ ರೀತಿ ಇನ್ನೂ ಕ್ರೆಡಿಟ್ ಆಗಿಲ್ಲ ಅಂತಲೇ ಹೇಳಬಹುದು. ವೀಕ್ಷಕರೇ, ನಿಮಗೆಲ್ಲರಿಗೂ ಕೂಡ ಇದು ನಾಳೆ ಅಂತಂದರೆ ನಾಳೆ ಎಲ್ಲರಿಗೂ ಕೂಡ ಕ್ರೆಡಿಟ್ ಆಗುತ್ತೆ ಅಂತ ನಾನು ಹೇಳೋದಿಲ್ಲ. ಸೊ ಕೆಲವೊಂದಿಷ್ಟು ಜಿಲ್ಲೆಗಳನ್ನು ಇವರು ಮೆನ್ಷನ್ ಮಾಡಿರುವಂಥದ್ದು, ಈ ಜಿಲ್ಲೆಗಳಿಗೆ ಇದು ನಾಳೆ ನಿಮ್ಮ ಖಾತೆಗಳಿಗೆ ಬಂದು ಜಮೆ ಆಗ್ತಾ ಇರುವಂಥದ್ದು ನಿಮ್ಮ ಉಚಿತ ಅಕ್ಕಿ ಹಣ, ಯಾವುದು ಫೆಬ್ರವರಿ ತಿಂಗಳಿನ ಉಚಿತ ಅಕ್ಕಿ ಹಣ. ಆದರೆ ಇವರು ಎರಡು ಬದಲಾವಣೆಗಳನ್ನು ಮಾಡಿರುವಂಥದ್ದು, ಒಂದು ಏನು ಅಂತಂದರೆ ನೀವು ಪ್ರತಿ ತಿಂಗಳು ಕೂಡ ಹೋಗಿ ರೇಷನನ್ನು ತೊಗೊಂಡು ಬರಲೇಬೇಕು. ರೇಷನ್ ಕಾರ್ಡು ತೊಗೊಂಡು ಬರುವಾಗ ಅಲ್ಲಿ ನೀವು OTPಯನ್ನು ಎಂಟರ್ ಮಾಡಿಸ್ತೀರಾ, ಆದರೆ OTPನ ನೀವು ಎಂಟರ್ ಮಾಡಿಸ್ಬಾರ್ದು. ಅಲ್ಲಿ ನಿಮ್ಮ ಏನು ತಂಬನ್ನು ನೀವು ಕೊಟ್ಟು ಅಲ್ಲಿ ಹಣವನ್ನು ತೊಗೊಂಡು ಬಂದರೆ ಮಾತ್ರ ನಿಮಗೆ ಇಲ್ಲಿ ಉಚಿತ ಅಕ್ಕಿ ಹಣ ಕ್ರೆಡಿಟ್ ಆಗುತ್ತೆ ಅಂತಲೇ ಹೇಳಬಹುದು. ಇದ್ರ ಜೊತೆಗೇ ಇನ್ನೂ ಒಂದೇನು ಅಪ್ಡೇಟು ಅಂತಂದರೆ, ನಿಮಗೆ ಇದೇ ತಿಂಗಳು ಯಾರ್ದಿನೂ eKYC ಆಗಿಲ್ಲ, ಇದೇ ತಿಂಗಳು ಮತ್ತು ಮುಂದಿನ ತಿಂಗಳು ಫಸ್ಟ್ ವೀಕ್ ಒಳಗಾಗಿ ಮಾಡಿಸ್ಕೊಂಡ್ರೆ ಮಾತ್ರ ನಿಮಗೇನು ಈ ಉಚಿತ ಅಕ್ಕಿ ಹಣದ ದುಡ್ಡು ಇನ್ಮೇಲೆ ಬರುತ್ತೆ, ಇಲ್ಲ ಅಂತಂದರೆ ಬರೋದಿಲ್ಲ ಅಂತಲೇ ಹೇಳಬಹುದು. ಹಾಗಾಗಿ ಆದಷ್ಟು ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸು, ಫ್ಯಾಮಿಲೀಸು, ರಿಲೇಷನ್ಸು, ಯಾರ್ಯಾರು ಗೊತ್ತಿರ್ತಾರೆ ಎಲ್ಲರಿಗೂ ಕೂಡ ನೀವು ಇದನ್ನ ಶೇರ್ ಮಾಡಬಹುದು. ಓಕೆ, ಇವಾಗ ಯಾವ್ಯಾವ ಜಿಲ್ಲೆಗಳಿಗೆ ಇದು ಕ್ರೆಡಿಟ್ ಆಗುತ್ತೆ ಅಂತ ನಾವು ಇವಾಗ ನೋಡ್ತಾ ಹೋಗೋಣ. ವೀಕ್ಷಕರೇ, ನಾಳೆ ಈ ಗೃಹಲಕ್ಷ್ಮಿ ಯೋಜನೆಯ ಉಚಿತ ಏನು ನಿಮಗೆ ಹಣ ಬರ್ತಾ ಇತ್ತು ಅದು ಕೂಡ ನಾಳೆ ನಿಮಗೆ ಬರುತ್ತೆ. ಇವಾಗ ಈ ಉಚಿತ ಅಕ್ಕಿ ಹಣ ನಾಳೆ ನಿಮಗೆ ಅಂತಂದರೆ ಫೆಬ್ರವರಿ ತಿಂಗಳಿನ ಉಚಿತ ಅಕ್ಕಿ ಹಣ ನಾಳೆ ಯಾವ ಯಾವ ಜಿಲ್ಲೆಗಳಿಗೆ ಬರುತ್ತೆ ಅಂತ ನಾನು ಇವಾಗ ತಿಳಿಸ್ಕೊಡ್ತೇನೆ. ಸೊ ಸರಿಯಾಗಿ ಕೇಳಿಸ್ಕೊಳ್ಳಿ. ನಿಮ್ಮ ಜಿಲ್ಲೆಯಲ್ಲಿ ಈ ಲಿಸ್ಟಲ್ಲಿ ಇರಲಿಲ್ಲ ಅಂತಂದರೆ ದಯವಿಟ್ಟು ವೇಟ್ ಮಾಡಿ, ನಾನು ನಿಮಗೆ ಮತ್ತೊಂದು ವೀಡಿಯೋ ಮಾಡ್ತೇನೆ. ಬಿಕಾಸ್ ನನಗೆ ನಾಳೆ ಯಾವ್ಯಾವ ಜಿಲ್ಲೆಗಳಿಗೆ ಕ್ರೆಡಿಟ್ ಆಗ್ತಾ ಇದ್ದಾವೆ ಅನ್ನುವಂತಹ ಜಿಲ್ಲೆಗಳ ಲಿಸ್ಟ್ ಮಾತ್ರ ಬಂದಿರುವಂಥದ್ದು. ವೀಕ್ಷಕರೇ, ಮೊದಲನೆಯದಾಗಿ ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, ಬೀದರ್, ಬಳ್ಳಾರಿ, ವಿಜಯನಗರ, ಗುಲ್ಬರ್ಗಾ, ಯಾದಗಿರಿ, ರಾಯಚೂರು, ಧಾರವಾಡ, ಧಾರವಾಡ ಅಂತಂದರೆ ಹುಬ್ಬಳ್ಳಿ ಧಾರವಾಡ, ಮತ್ತು ತುಮಕೂರು ಮತ್ತು ಹಾಸನ, ಇದ್ರ ಜೊತೆಗೇ ಚಿತ್ರದುರ್ಗ ಮತ್ತು ಹಾವೇರಿ, ಇವಿಷ್ಟು ಜಿಲ್ಲೆಗಳಿಗೆ ನಿಮ್ಮ ಉಚಿತ ಅಕ್ಕಿ ಹಣದ ದುಡ್ಡು ನಾಳೆ ನಿಮಗೆ ಕ್ರೆಡಿಟ್ ಆಗ್ತಾ ಇರುವಂಥದ್ದು. ನಾನು ಮತ್ತೊಮ್ಮೆ ಹೇಳ್ತೇನೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ಹಾಸನ, ಚಿತ್ರದುರ್ಗ, ಹಾವೇರಿ, ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, ಬೀದರ್, ಬಳ್ಳಾರಿ, ವಿಜಯನಗರ, ಗುಲ್ಬರ್ಗ, ಯಾದಗಿರಿ, ರಾಯಚೂರು ಮತ್ತು ಧಾರವಾಡ, ಇವಿಷ್ಟು ಜಿಲ್ಲೆಗಳಿಗೆ ನಿಮ್ಮ ಉಚಿತ ಅಕ್ಕಿ ಹಣದ ದುಡ್ಡು ನಾಳೆ ನಿಮ್ಮ ಖಾತೆಗಳಿಗೆ ಬಂದು ಜಮೆ ಆಗುತ್ತೆ ಅಂತಲೇ ಹೇಳಬಹುದು. ವೀಕ್ಷಕರ, ಇದಾಗಿತ್ತು ಇವತ್ತಿನ ಅಪ್ಡೇಟು. ಮತ್ತೆ ನಿಮಗೆ ಇದೇ ಥರ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭ ದಿನ, ಹ್ಯಾವ್ ಎ ನೈಸ್.